ಮಿಥಿಲಾ ಮಂಜುನಾಥ್ ಚಾನಲ್ಗೆ ನಿಮಗೆ ಸ್ವಾಗತ. ನಿಮಗೆ ಕಷ್ಟ ಅನಿಸುವ ಸಬ್ಜೆಕ್ಟ್ನ ಕಂಫರ್ಟಬಲ್ಲಾಗಿ ಹೇಗೆ ಓದ್ಬೋದು ಅಂತ ನಾನು ನಿಮಗೆ ಬ್ರೆಡ್ ಸ್ಯಾಂಡ್ವಿಚ್ ಉದಾಹರಣೆ ಕೊಟ್ಟು ಹೇಳ್ತೀನಿ. ಬ್ರೆಡ್ ಸ್ಯಾಂಡ್ವಿಚಲ್ಲಿ ಹಸಿ ತರಕಾರಿಗಳನ್ನ ಮಧ್ಯದಲ್ಲಿ ಹಾಕ್ತಾರೆ. ಕ್ಯಾರೆಟು, ಈರುಳ್ಳಿ, ಟೊಮೊಟೊ ಇವನ್ನೆಲ್ಲ ಹಾಕಿ ಕೊಟ್ಟಾಗ ಯಾರ್ಯಾರಿಗೆ ಹಸಿ ತರಕಾರಿ ಇಷ್ಟ ಇರಲ್ವೋ ಅವರುವೆ ಈ ಬ್ರೆಡ್ ಸ್ಯಾಂಡ್ವಿಚಲ್ಲಿ ಹಸಿ ತರಕಾರಿಗಳನ್ನ ಹಾಕಿ ತಿಂದಾಗ ಅವರು ಇಷ್ಟಪಡ್ತಾರೆ. ನೀವು ಮಾಡಬೇಕಾಗಿರೋದು ಹಾಗೇ. ಏನು ಮಾಡಬೇಕು ಅಂತ ಅಂದರೆ, ನಿಮ್ಮ ಕಷ್ಟವಾದ ನಿಮಗೆ ಕಷ್ಟ ಅನ್ನಿಸುವ ಸಬ್ಜೆಕ್ಟನ್ನು ಸ್ಯಾಂಡ್ವಿಚ್ ಮಾಡಬೇಕು. ಯಾವ್ದ್ರ ಮಧ್ಯೆ ಅಂತ ಅಂದರೆ, ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್ಗಳ ಮಧ್ಯೆ ಸ್ಯಾಂಡ್ವಿಚ್ ಮಾಡಬೇಕು. ಅಂದರೆ ಏನು ಅಂತ ಅಂದರೆ, ನೀವು ಫಸ್ಟು ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್ ಓದಬೇಕು, ಸೆಕೆಂಡು ನಿಮಗೆ ಕಷ್ಟ ಅನ್ನಿಸುವ ಸಬ್ಜೆಕ್ಟ್ನ ಓದಬೇಕು, ಥರ್ಡು ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್ನ ಓದಬೇಕು. ಯಾಕೆ ಇದು ವರ್ಕ್ ಆಗುತ್ತೆ ಅಂತ ಅಂದರೆ, ಯಾವಾಗ ನೀವು ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್ನ ಫಸ್ಟ್ ಓದ್ತಿರೋ ಆವಾಗ ನಿಮ್ಮ ಮನಸ್ಸು ಫುಲ್ ಖುಷಿ ಇರುತ್ತೆ, ನಿಮ್ಮ ಎನರ್ಜಿ ಲೆವೆಲ್ ಫುಲ್ ಹೈ ಇರುತ್ತೆ. ಆಯಿತಾ? ಈಗ ಯಾವಾಗ ನೀವು ಎನರ್ಜಿ ಲೆವೆಲ್ ಹೈ ಇರುತ್ತೋ ಆ ಹೈ ಎನರ್ಜಿ ಲೆವೆಲಿಂದ ನೀವು ಕಷ್ಟವಾದ ಸಬ್ಜೆಕ್ಟ್ನ ಓದೋದಕ್ಕೆ ಶುರು ಮಾಡ್ತೀರಾ. ಆಯಿತಾ? ಆವಾಗ ಆ ಕಷ್ಟವಾದ ಸಬ್ಜೆಕ್ಟ್ ನಿಮ್ಗೆ ಕಂಫರ್ಟಬಲ್ ಅನ್ಸುತ್ತೆ, ಮೊದಲಿಗಿಂತಲೂ ಕಂಫರ್ಟಬಲ್ ಅನ್ಸುತ್ತೆ, ಮೊದಲಿಗಿಂತಲೂ ಅರ್ಥ ಆಗುತ್ತೆ. ಆಮೇಲೆ ನೀವು ಕಷ್ಟವಾದ ಸಬ್ಜೆಕ್ಟ್ ಮುಗಿಸಿದ ನಂತರ ಮತ್ತೆ ನಿಮಗೆ ಇಷ್ಟವಾದ ಸಬ್ಜೆಕ್ಟ್ನ ಓದ್ತೀರ. ಸೊ ನಿಮ್ಮ ಕಷ್ಟವಾದ ಸಬ್ಜೆಕ್ಟು ನಿಮಗೆ ಕಂಫರ್ಟಬಲ್ ಅನಿಸುತ್ತೆ, ನಿಮಗೆ ಮುಂಚೆಯಿಂದನೂ ಇದು ಅರ್ಥ ಆಗುತ್ತೆ. ನೀವು ನಿಮಗೆ ಕಷ್ಟ ಅನ್ನಿಸುವ ಸಬ್ಜೆಕ್ಟನ್ನು ಪ್ರತಿ ದಿವಸನೂ ಅಭ್ಯಾಸ ಮಾಡಬೇಕು. ಹೀಗೆ ಪ್ರತಿ ದಿವಸನೂ ಅಭ್ಯಾಸ ಮಾಡಲಿಲ್ಲ ಅಂತ ಅಂದರೆ ನಿಮಗೆ ಸ್ಕೋರಿಂಗ್ ಕಮ್ಮಿ ಆಗುತ್ತೆ. ಈಗ ಪ್ರತಿ ದಿವಸನೂ ನಾನು ಅಭ್ಯಾಸ ಮಾಡಬೇಕು, ನನಗೆ ಆ ಸಬ್ಜೆಕ್ಟ್ ಇಷ್ಟ ಇಲ್ಲ ಅಂತ ಅಂದರೆ ಅದು ಓದಲಿಕ್ಕೆ ಕಷ್ಟ ಆಗುತ್ತೆ. ಆದರೆ ನೀವು ಈ ಥರ ಓದಿದ್ರೆ ಫಸ್ಟು ನಿಮ್ಮ ಇಷ್ಟವಾದ ಸಬ್ಜೆಕ್ಟು, ಆಮೇಲೆ ನಿಮಗೆ ಕಷ್ಟವಾದ ಸಬ್ಜೆಕ್ಟು, ಆಮೇಲೆ ನಿಮಗೆ ಇಷ್ಟವಾದ ಸಬ್ಜೆಕ್ಟು, ಹೀಗೆ ಓದಿದಾಗ ನಿಮಗೆ ಮನಸ್ಸಿಗೂ ಖುಷಿಯಾಗತ್ತೆ, ನೀವು ಕಂಫರ್ಟಬಲಾಗಿ ಓದ್ಬೋದು. ಹೀಗೆ ನೀವು ಇದರಿಂದ ರಿಸಲ್ಟ್ ಬೇಕು ಅಂತ ಅಂದರೆ, ಒಂದು ಸರಿ ಮಾಡಿದ್ರೆ ಇದು ರಿಸಲ್ಟ್ ಬರಲ್ಲ ಮಕ್ಕಳ. ನೀವು ಇದನ್ನು ಪ್ರತಿ ದಿವಸನೂ ಮಾಡ್ತಾ ಬರಬೇಕು, ಆವಾಗ ನಿಮಗೆ ಖಂಡಿತವಾಗಲೂ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಯಾಕೆ ಅಂದರೆ, ಕಷ್ಟವಾದ ಸಬ್ಜೆಕ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾರ್ಕ್ಸ್ ಬರೋದು, ಇಲ್ಲ ಕಷ್ಟ ಅಂತ ನೀವು ಬಿಟ್ಟುಬಿಟ್ರೆ ಅದು ಮಾರ್ಕ್ಸು ತುಂಬ ಕಮ್ಮಿ ಆಗಬೇಕಿರುತ್ತೆ ಕೊನೆಯಲ್ಲಿ ಎಕ್ಸಾಮಲ್ಲಿ. ಹಾಗಾಗಿ ಈ ಥರ ನೀವು ಓದಬಹುದು, ಕೊನೆಗೆ ನಿಮ್ಮ ಎಕ್ಸಾಮಲ್ಲಿ ಟೆಸ್ಟಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೋದು. ಈ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ ನನಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು, ಇನ್ನು ಯಾವ್ಯಾವ ಟಾಪಿಕ್ಕಲ್ಲಿ ಮಾಡಿದ್ರೆ ವಿಡಿಯೋನ ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ಧನ್ಯವಾದ.